ಬೇವಿನ ಗಿಡಗಳನ್ನು ನೀವು ನೋಡಿರಲು ಸಾಕು. ನೀ ಮಾರ್ಗೋಸ ಎಂದು ಇದರ ಜೀವಶಾಸ್ತ್ರದ ಹೆಸರು. ಇದಕ್ಕೆ ಆಜಾದರಕ್ ಇಂಡಿಯಾ ಎಂದು ಕೂಡ ಕರೆಯುತ್ತಾರೆ. ಆಜಾದರಕ್ ಇದು ಅರೇಬಿಯ ಭಾಷೆಯಲ್ಲಿಯ ಶಬ್ದ. ಆಜಾದರಕ್ ಎಂದರೆ ಸ್ವತಂತ್ರವಾಗಿರುವ ಗಿಡ. ಇದು ನಮ್ಮ ದೇಶದಲ್ಲಿ ಬೆಳೆಯುವ ಗಿಡ. ಈ ಬೇವಿನ ಗಿಡಗಳ ಉಪಯೋಗ ನಮ್ಮಲ್ಲಿ ಎಷ್ಟೋ ಶತಮಾನಗಳಿಂದ ಮಾಡುತ್ತಲಿದ್ದಾರೆ. ಇದು ಚಿಕ್ಕ ಪುಟ್ಟ ತೊಂಡೆಗಳಿಂದ ಹಲ್ಲನ್ನು ಉಜ್ಜುತ್ತಾರೆ. ಇದರ ಎಣ್ಣೆಯನ್ನು ತ್ವಚರಕ್ಷಣೆಗೆ ಎಂದು ಉಪಯೋಗಿಸುತ್ತಾರೆ. ಸೋಡಗಳಿಂದ ರಕ್ಷಣೆ ಮಾಡುವ ಮದ್ದುಗಳಲ್ಲೆಲ್ಲ ಇದರ ರಸವೇ ಮುಖ್ಯವಾಗಿದೆ. ಇದರ ಎಲೆಗಳನ್ನು ಧಾನ್ಯಗಳಲ್ಲಿ ಇಟ್ಟರೆ ಆ ಧಾನ್ಯಗಳು ಎಷ್ಟೋ ದಿನದವರೆಗೆ ಉಳಿಯುತ್ತವೆ. ನಮ್ಮ ದೇಶದಲ್ಲಿ ಹೇರಳವಾಗಿ ಇಂತಹ ಗಿಡಗಳು ದೊರೆಯುತ್ತವೆ. ಇದು ಸಾಕಷ್ಟು ಎತ್ತರದಲ್ಲಿ ಕೂಡ ಬೆಳೆಯುತ್ತದೆ ಹಾಗೂ ಇದರ ನೆರಳು ಬಹು ತಂಪಾಗಿರುತ್ತದೆ. ಇನ್ನು ನಾವು ಹುಣಸೆ ಗಿಡದ ಬಗ್ಗೆ ತಿಳಿದುಕೊಳ್ಳುವ. ಹುಣಸೆ ನಮ್ಮ ಜೀವನದಲ್ಲಿ ಅತಿ ಪುರಾತನ ಕಾಲದಿಂದ ಉಪಯೋಗಕ್ಕೆ ಬಂದಿದೆ. ನಮ್ಮಲ್ಲಿಯ ಚಟ್ನಿ, ರಸಂ, ಹುಳಿ, ಸಾರು, ಸಾಂಬಾರುಗಳಲ್ಲಿ ಇದು ಬೇಕೇ ಬೇಕು. ಇದರ ಜೀವಶಾಸ್ತ್ರದ ಹೆಸರು ಟ್ಯಾಮರಿಂಡಸ್ ಇಂಡಿಕಾ. ಟ್ಯಾಮರಿಂಡಸ್ ಈ ಶಬ್ದ ತಾಮಿರೆ ಹಿಂದ ಎಂಬ ಶಬ್ದದಿಂದ ಬಂದಿತ್ತು. ಇದು ನಮ್ಮ ದೇಶದ ಗಿಡವಲ್ಲ, ಬೇವಿನ ಗಿಡ ಮದ್ದುಗಳ ಗಿಡವಾದರೆ ಈ ಹುಣಸೆ ಗಿಡ ಮದ್ದು ಔಷಧಿ ಮಾಡಲು ನಿರುಪಯೋಗಿದು. ಇದರ ಬಗ್ಗೆ ಒಂದು ಕಥೆ ಇದೆ. ಎಷ್ಟು ಶತಮಾನಗಳ ಪೂರ್ವದಲ್ಲಿ ಒಬ್ಬ ವ್ಯಾಪಾರಸ್ಥನು ದೂರ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡಲು ಹೋಗುವಲ್ಲಿದ್ದಾನೆ. ಅವನು ಬಸರಾದ ಹೆಂಡತಿಗೆ ಬೇಗನೆ ಮನೆಗೆ ತಿರುಗಬೇಕು ಎಂಬುದು ಒಂದು ಆಸೆ. ಆದ್ದರಿಂದ ಅವಳು ಗಂಡನಿಗೆ ವ್ಯಾಪಾರಕ್ಕೆ ಹೋಗುವಾಗ ಪ್ರತಿ ರಾತ್ರಿ ಹುಣಸೆ ಗಿಡದ ಕೆಳಗೆ ಹಾಗೂ ತಿರುವ ದಾರಿಯಲ್ಲಿ ಬೇವಿನ ಮರದ ಕೆಳಗೆ ಮಲಗಲು ಆಣೆ ಹಾಕಿದಳು. ಗಂಡನು ಹೂಗೊಟ್ಟಿದನು. ಹೆಂಡತಿ ಇದ್ದ ಮೇಲಿನ ಪ್ರತಿದಿನ ಹುಣಸೆ ಗಿಡದ ಕೆಳಗೆ ಆತನು ಮಲಗತೊಡಗಿದನು. ಆದರೆ ಕೆಲವೇ ದಿನಗಳಲ್ಲಿ ಅವನು ಬೇನೆಯಿಂದ ಬರಳತೊಡಗಿದನು. ಮುಂದಿನ ವ್ಯಾಪಾರವನ್ನು ನಿಲ್ಲಿಸಿ ಮನೆಗೆ ತಿರುಗಿದನು. ತಿರುಗಿ ಬರುವಾಗ ಬೇವಿನ ಮರದ ಕೆಳಗೆ ಮಲಗುತ್ತಿದ್ದನು. ಕೆಲವೇ ದಿನಗಳಲ್ಲಿ ಅವನು ಆರೋಗ್ಯವಂತನಾದನು. ಹೇಗಿದೆ ನಮ್ಮ ಈ ಕಥೆ?